संसत् अधिवेशन जिले अभिवृद्धि चटविके सुमार 1500 कोटि रूपाय अनुदान मंजूर निरीक्षे पूर्व योजनेयंते उद्देशित कामगारी अनुदान बळसिकोळ्ळलागुवुदु संसद बीवर राघवेंद्र हेळिदारे। ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಂದಿನ 20 ವರ್ಷಗಳಲ್ಲಿ ಜಿಲ್ಲೆಯ ಬೆಳವಣಿಗೆಯನ್ನು ಮನದಲ್ಲಿಟ್ಟುಕೊಂಡು ಯೋಜನೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ। ಜಿಲ್ಲೆಯ ಮಲೆನಾಡು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ವಿಕಾಸಕ್ಕೆ 250 ಕೋಟಿ ರೂಪಾಯಿಗಳ ಅನುದಾನ ಒದಗಿಸುವಂತೆ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ। ಅದರಂತೆ ಶಿವಮೊಗ್ಗ ಶಿಕಾರಿಪುರ ರೈಲ್ವೆ ಮಾರ್ಗದ ನಿರ್ಮಾಣಕ್ಕೆ ಅನುದಾನ ಕೋರಲಾಗಿದೆ। ಇದಕ್ಕೆ ಸಂಬಂಧಿಸಿದಂತೆ ರೈಲ್ವೆ ಕೋಚಿಂಗ್ ಡಿಪೋ ನಿರ್ಮಾಣಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ। ಈ ಯೋಜನೆಯ ಅನುಷ್ಠಾನಕ್ಕೆ ಭೂಮಿಯನ್ನು ಒದಗಿಸಿದ ರೈತರಿಗೆ ಪರಿಹಾರ ಧನ ಬಿಡುಗಡೆಯಾಗಿದೆ ಎಂದರು। ಅದರಂತೆ ಶಿವಮೊಗ್ಗದಿಂದ ತಾಳಗುಪ್ಪ ರೈಲ್ವೆ ಸಂಪರ್ಕವಿದ್ದು ತಾಳಗುಪ್ಪದಿಂದ ಸಿದ್ದಾಪುರ ಮಾರ್ಗದ ರೈಲ್ವೆ ಮಾರ್ಗದ ಸರ್ವೆ ಕಾರ್ಯ ಪೂರ್ಣಗೊಂಡಿದೆ। ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ 3 ಕೇಂದ್ರೀಯ ವಿದ್ಯಾಲಯಗಳನ್ನು ಆರಂಭಿಸಲು ತೀರ್ಥಹಳ್ಳಿಯಲ್ಲಿ ಸೈನಿಕ ಶಾಲೆ ಆರಂಭಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಅಗತ್ಯವಿರುವ 100 ಎಕರೆ ಭೂಮಿಯನ್ನು ಕಾಯ್ದಿರಿಸಲಾಗಿದೆ। ವಾಲ್ಮೀಕಿ ಕೇಂದ್ರೀಯ ಶಾಲೆ ಆರಂಭಿಸಲು ಹಾಗೂ ಅಟಲ್ ಜಿ ಮೂರಾರ್ಜಿ ಶಾಲೆ ಆರಂಭಿಸಲು ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ। ಶಿವಮೊಗ್ಗದಲ್ಲಿ ಕ್ರೀಡಾ ಸಂಕೀರ್ಣ ನಿರ್ಮಾಣಕ್ಕೆ ಶೀಘ್ರದಲ್ಲಿ ಕೇಂದ್ರದಿಂದ ಅನುಮತಿ ದೊರೆಯುವ ವಿಶ್ವಾಸವಿದೆ ಎಂದಿದ್ದಾರೆ। ಈಗಾಗಲೇ ಜಿಲ್ಲೆಯಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಿಗದಿತ ಕಾಲಮಿತಿಯೊಳಗಾಗಿ ಪೂರ್ಣಗೊಳಿಸಲು ವಿಶೇಷ ಕ್ರಮ ವಹಿಸಲಾಗುವುದು। ಜಿಲ್ಲೆಯಲ್ಲಿ ವಾಣಿಜ್ಯೋದ್ಯಮ ಮತ್ತು ಪ್ರವಾಸೋದ್ಯಮ ಸರ್ವಾಂಗೀಣ ವಿಕಾಸಕ್ಕೆ ಹೆಚ್ಚಿನ ಗಮನ ಹರಿಸಲಾಗಿದೆ। ಸುಮಾರು 200 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಜೋಗ್ ಫಾಲ್ಸ್ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗಿದ್ದು ಶೇಕಡಾ 40ರಷ್ಟು ಕಾಮಗಾರಿ ಪೂರ್ಣಗೊಂಡಿದೆ। ಜೂನ್ ಮಾಸಾಂತ್ಯದೊಳಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದರು। ಈ ಸಂದರ್ಭದಲ್ಲಿ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಪುರುಷೋತ್ತಮ್, ಜಿಲ್ಲಾಧಿಕಾರಿ ಡಾ ಸೆಲ್ವಮಣಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮೀ ಪ್ರಸಾದ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮತಿ ಎಂಎಲ್ ವೈಶಾಲಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು। ಅಲ್ಲಿಗೊಂದು ಸೈನಿಕ ಸ್ಕೂಲ್ ತರಂತ ಪ್ರಯತ್ನ, ಶಿಕಾರಿಪುರದಲ್ಲಿ ಎಸ್ಟಿ ಸಮಾಜದ ವಸತಿಯಲ್ಲಿರುವಂತ ವಾಲ್ಮೀಕಿ ಕೇಂದ್ರೀಯ ಸ್ಕೂಲ್ ಸೆಂಟ್ರಲ್ ಸ್ಕೂಲ್ ಅನ್ನ ಮೊರಾರ್ಜಿ ಸ್ಕೂಲ್ ಅನ್ನ ಅಲ್ಲಿಗೆ ಮಾಡಿಸಬೇಕು ಅಂತ ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀನಿ। ನಮ್ಮ ಶಿವಮೊಗ್ಗ ಗ್ರಾಮಾಂತರಕ್ಕೆ ಅಟಲ್ ಜಿ ಮೊರಾರ್ಜಿ ಶಾಲೆಯನ್ನ ಅಲ್ಲಿಗೆ ಪ್ರಪೋಸಲ್ ಹೋಗಿದೆ, ಅದು ಇನ್ನೊಂದು 15 ಸಲ ಸ್ಯಾಂಕ್ಷನ್ ಆಗೋದಿದೆ। ಮತ್ತು ಗೌರವಂತ ಮಂತ್ರಿಗಳಿಗಾಗಲೇ ಹೇಳಿದಾಗೆ ಹಿಂದೆ ಕಿರಣ್ ರಿಜಿಜು ಅವರು ಕೇಂದ್ರದ ಮಂತ್ರಿಗಳು ಬಂದಾಗ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗೆ ಒಪ್ಪಿಕೊಂಡಿದ್ರು, ಫೈನಲ್ ಸ್ಟೇಜು ಕೂಡ ಬಂದಿತ್ತು। ಕೇಂದ್ರದ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಲ್ಲಿ ಈಗ ಅನುರಾಗ್ ಠಾಕೂರ್ ಅವರು ಆ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರು ಟೈಮ್ ಬೇಕಾಯಿತು। ಅದೇ ಹೋದ ಬಾರಿ ನಾನು ಅಧಿವೇಶನ ಸಂದರ್ಭದಲ್ಲಿ ಯಶಸ್ವಿಯಾಗಿ ಅವ್ರು ನಿಮಗೆ ಕನ್ವಿನ್ಸ್ ಮಾಡಿದ್ದೀನಿ। ಐ ಥಿಂಕ್ ಈ ಒಂದು ವಾರದಲ್ಲಿ ಈ ನಾಳೆ ಏನು ತಟ್ಟಿದ್ದು ನನ್ನ ಅಧಿವೇಶನಕ್ಕೆ ಹೋಗ್ತೀನಿ, 100 ಆದೇಶ ಕಾಪಿ ಜೀವ ಇಶ್ಯೂ ಆಗ್ಬೋದು ಕೇಂದ್ರದಿಂದ ಅಂತೇಳಿ ನನಗೆ ವಿಶ್ವಾಸ ಇದೆ ಕೇಳೋ ಇಂಡಿಯನ್ಗೆ। ಅದೇ ಇಷ್ಟು ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನ ತರೋದು, ಈ ಆಲ್ರೆಡಿ ಆನ್ಗೋಯಿಂಗ್ ವರ್ಕ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದು ದೊಡ್ಡ ಸವಾಲಿದೆ। ಅದು ಏರ್ಪೋರ್ಟ್ ಇರ್ಬೋದು, ಅಂದರೆ ಈಗಿನ ಪ್ರಕಾರ ಗೌರವಂತ ಮಂತ್ರಿಗಳು ಹೇಳಿದರು ಜೂನ್ ಜುಲೈನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪೂರ್ತಿ ಆಗಿದೆ, ಏರ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಟರ್ಮಿನಲ್ ಬಿಲ್ಡಿಂಗ್ ಇರ್ಬೋದು। ಮೊನ್ನೆ ಗೌರವಂತ ಜಿಲ್ಲಾಧಿಕಾರಿಗಳು ರಕ್ಷಣಾಧಿಕಾರಿಗಳು ಅಲ್ಲೇ ಸ್ಪಾಟಲ್ಲಿ ಮೀಟಿಂಗ್ ಮಾಡಿದ್ದಾರೆ। 3000 ಮೀಟರ್ಗಿಂತ ಮುಂದೆ ಇರುವಂಥ ಒಂದು ಇಶ್ಯೂಸ್ ಇತ್ತು, ಎರಡು ಕಡೆ ಎರಡು ಗ್ರಾಮಗಳು ಬರುತ್ತೆ, ಮಧ್ಯದಲ್ಲಿ ರಸ್ತೆ ಹೋಗಿತ್ತು, ಈಗ ಅದನ್ನು ಡೈವರ್ಷನ್ ಮಾಡಬೇಕಾಗತ್ತೆ, ಮತ್ತು ಲ್ಯಾಂಡ್ ಇಕ್ವೇಷನ್ ಇತ್ತು, ಈ ಥರ ಸಮಸ್ಯೆಗಳನ್ನು ಫೈನಲ್ ಸ್ಟೇಜಲ್ಲಿ ಇಂಥದ್ದೆಲ್ಲ ಬಗೆಹರಿಸೋ ಪ್ರಯತ್ನ ಮಾಡಿದ್ದಾರೆ। ಸೊ ಇನ್ಫ್ರಾಸ್ಟ್ರಕ್ಚರ್ ಟರ್ಮಿನಲ್ ಬಿಲ್ಡಿಂಗು ಮತ್ತು ರನ್ವೇ 3200 ಮೀಟರ್ ರನ್ವೇ ಇದು ಇಷ್ಟು ಕೂಡ ನಾಳೆ ಏಪ್ರಿಲ್ ಮೇ ಜೂನ್ ಈ ಒಂದು 2-3 ತಿಂಗಳು ವ್ಯತ್ಯಾಸದಲ್ಲಿ ಮುಗಿಯುತ್ತೆ। ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು 5 ರೈಲ್ವೆ